ಮಸ್ತೆ ಇವತ್ತು ಸೊಪ್ಪೆಲ್ಲ ಕಿತ್ತದ ಮೇಲೆ ಪಾಟ್ಗಳು ನೋಡಿ ಯಾವ ಥರ ಇದೆ ಅಂತೆ, ಅದರಲ್ಲಿ ಯಾವ ಗಿಡ ಇದೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಫಸ್ಟ್ ತೋರಿಸಿದ್ರಲ್ಲಿ ಹಾಗಲಕಾಯಿ, ಸೆಕೆಂಡ್ ತೋರಿಸಿರೋ ಕುಂಬಳಕಾಯಿ, ಇದು ಹೀರೆಕಾಯಿ ಬಳ್ಳಿ ನೋಡು ಎಷ್ಟು ಉದ್ದ ಇದೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಸೊಪ್ಪು ಎಷ್ಟು ಎತ್ತರ ಬೆಳೆದಿತ್ತು ಅಂತ. ನಮಗೆ ಹೀರೆಕಾಯಿ ಬಳ್ಳಿ ಎಷ್ಟು ಉದ್ದ ಇದೆ, ಆ ಬಳ್ಳಿ ಮೇಲೆ ಕಾಣಿಸ್ತಾ ಇತ್ತು ಸೊಪ್ಪು ಕಿತ್ತವಾಗ ನೋಡಿ, ಅಷ್ಟೆತ್ತರ ಸೊಪ್ಪು ಬೆಳೆದಿತ್ತು. ಇದರಲ್ಲಿ ಬದನೆ ಗಿಡ ಎಷ್ಟು ನೀಟಾಗಿ ಕಾಣ್ತಾ ಇದ್ದಾವೆ. ಹಂಗೆ ಹಾಗಲಕಾಯಿ ಬಳ್ಳಿನೂ ಇದೆ. ಇವಾಗ ಎಲ್ಲ ಬಳ್ಳಿಗಳು ಕಾಣಿಸ್ತಾ ಇದ್ದಾವೆ ಅದರಾಗಿಟ್ಟಿದ್ದು. ಇದು ಸೋರೆಕಾಯಿ ಗಿಡ, ಇದನ್ನು ರಿಪಾಟ್ ಮಾಡ್ಕೋಬೇಕು. ಆಮೇಲೆ ಟೊಮೊಟೊ ಸಸಿ ನೋಡಿ, ಅದೇ ಉಟ್ಕೊಂಡಿರೋದು, ಚೆನ್ನಾಗಿ ಬೆಳೆದಿದೆ. ಅವನು ಇಡಬೇಕು, ಜಾಗ ಎಲ್ಲೆಲ್ಲಿ ಇದೆಯೋ ನೋಡ್ಕೊಂಡು. ಆಮೇಲೆ ಈ ಬುಟ್ಟಿಲಿರೋ ಸೊಪ್ಪೆಲ್ಲ ಇನ್ನೂ ಒಂದು ಸರಿಗೆ ಹಾರ್ವೆಸ್ಟ್ಗಾಗುತ್ತೆ. ಇದರಲ್ಲಿ ಮಧ್ಯೆ ಚಿಕ್ಕ ಚಿಕ್ಕ ಕಾಣೋ ಜೀನಿಯಾ ಒಂದು ಸ್ವಲ್ಪ ಬೀಜ ಹಾಕಿದ್ದೀನಿ, ಅದಕ್ಕೆ ಬಂದಿದ್ದಾವು. ನಾನು ಯಾವಾಗಲೂ ಹಾಕ್ಕೊಂತ ಇರ್ತೀನಲ್ವ, ಕಾಲ ಇರಲಿ ಇರ್ದವಾಗಲಿ ಆ ಥರ ಹಾಕಿರೋದಕ್ಕೆ ಬಂದಿದೆ ಸಸಿಗಳು. ಇವೆಲ್ಲ ಸೇಮಂತಿಗೆ ಗಿಡಗಳು. ಅದಲ್ಲದೆ ನೋಡಿ, ಇದು ಎರಡು ಮೂರು ಗಿಡನೂ ಬೀನ್ಸ್ ಗಿಡ ಇದೆ, ತುಂಬ ಇಟ್ಟಿದ್ದೆ ಬಂದಿಲ್ಲ, ಯಾಕೋ ಬೀಜ ಹಳೇದಾಯಿತು ಅನಿಸುತ್ತೆ. ಇದೆಲ್ಲ ಇದು ನೋಡಿ ವಾಂಗಿಬಾತ್ ಬದನೆ, ಒಂದೇ ಕೊಂಬೆಯಲ್ಲಿ ನಾಲ್ಕು ಕಾಯಿ ಇದೆ. ಇದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ. ಇದು ತುಂಬ ಹಳೇದೇನಲ್ಲ, ಒಂದು 6 ತಿಂಗಳ ಗಿಡ ಇದು. ಇವಾಗ ತುಂಬ ಹೈಟ್ ಬೆಳೆದಿದೆ ಇದು, ಕೆಳಗಡೆ ಎಲ್ಲ ಕಮ್ಮಿ, ಮೇಲ್ಗಡೆ ಹೈಟ್ ಆಗಿದೆ. ಇವೆಲ್ಲ ಹಳೆ ಗಿಡ ತೋರಿಸಿದ್ದೀನಿ ನಿಮಗೆ ನೋಡಿ. ಇದರಲ್ಲಿ ಬೀನ್ಸ್ ಗಿಡ, ಅದು ನಾನು ನೋಡಿಸ್ತಾ ಇರೋದು ಬೀನ್ಸ್ ಗಿಡ, ಮೂರೇ ಮೂರು ಗಿಡ ಇದೆ. ಆಮೇಲೆ ಇದು ಹೊಸ ಬದನೆಕಾಯಿ, ಇದೊಂಥರ ಇವಾಗ ಸ್ಟಾರ್ಟ್ ಆಗಿದೆ, ಅದು ಹೊಸ ಗಿಡ, ಇವಾಗ ಸ್ಟಾರ್ಟ್ ಆಯಿತು. ಆಮೇಲೆ ಇವೆಲ್ಲ ಹಳೆ ಗಿಡಗಳು. ಆಮೇಲೆ ಇದು ಸೊಪ್ಪು ನೋಡಿ, ರೆಡ್ ಕಲರ್ ಸೊಪ್ಪು, ಇದು ಬೀಜ, ಇದು ಬೀಜ ಹಾಕ್ತಾ ಇರೋದು. ಒಂದು ಗಿಡನ ಬೀಜಕ್ಕೆ ಬಿಟ್ಟಿದ್ದೀನಿ ನೋಡಿ, ಕೆಳಗಡೆಯಿಂದ ಎಷ್ಟು ಬೀಜ ಇದೆ, ಸುಮಾರು ಎಣಸೆಕ್ಕೆ ಆಗಲ್ಲ ಅಷ್ಟು ಬೀಜ ಇರುತ್ತೆ. ಅದೆಲ್ಲ ದಾಸವಾಳ ಬೀಜದಿಂದ ಇಟ್ಟಿರೋದು. ಇದು ಇವೆರಡು ರಿಪಾಟ್ ಮಾಡಿದ್ದೀನಿ. ಅದಲ್ಲದೆ ಇದು ಮಲ್ಲಿಗೆ ಗಿಡನ ಫಸ್ಟು ಕಡ್ಡಿಯಿಂದ, ಕಟ್ಟಿಂಗಿಂದ ಬೆಳೆಸಿರೋದು, ಕಟ್ ಮಾಡಿದ್ಮೇಲೆ ಚಿಗುರಿದೆ. ಇವೆರಡು ಪಕ್ಕದಲ್ಲಿ ನಿಮಗೆ ಇದು ವಿಡಿಯೋ ಶೇರ್ ಮಾಡಿದ್ದೀನಿ, ಭಾಳ ದಿನದ ಮೇಲೆ ಮಲ್ಲಿಗೆ ಗಿಡ ರಿಪಾಟ್ ಮಾಡಿರೋದು ಅಂತ. ಅವನು ಚೆನ್ನಾಗಿ ಚಿಗುರಿದೆ ನೋಡಿ ಇವಾಗ. ಇವಾಗ ನಾನು ಮಳೆಗಾಲ ಅಲ್ಲ ಏನಲ್ಲ, ಆದ್ರೂ ಕಟ್ ಮಾಡಿ ಇಟ್ಟಿರೋದ್ರಿಂದ ಚೆನ್ನಾಗಿ ಚಿಗುರಿದೆ. ಆಮೇಲೆ ಸಾಯಂಕಾಲನೂ ಮಾಡಲಿಲ್ಲ, ಸಾಯಂಕಾಲದ ಟೈಮ್ ಇರಲಿಲ್ಲ ಅಂತ ಬೆಳಗ್ಗೆನೇ ಮಾಡಿದ್ದೀವಿ. ಇದು ಸುತ್ತ ಇರೋದು ಇದು ಗಿಡದವ್ರೆ, ಹಣ್ಣಿನ ಗಿಡದಲ್ಲಿ ಸುತ್ತ ಜಾಗ ಇರುತ್ತಲ್ಲ ಇಟ್ಟಿದ್ದೀನಿ. ಇದು ಆಲ್ ಸೀಸನ್ ಮ್ಯಾಂಗೋ ಅಂತ ಲಾಲ್ಬಾಗಿಂದ ತಂದಿದ್ನಲ್ಲ, ಅದನ್ನು ತುಂಬ ಚೆನ್ನಾಗಿ ಚಿಗುರ್ತಾ ಇದೆ, ಎಲ್ಲ ಕಡೆ ಇದು ಬ್ರಾಂಚಸ್ ಬಂದು. ಇದು ಸಪೋಟೊ ಗಿಡ, ಅವತ್ತು ಅದರ ಜೊತೆಗೆ ತಂದಿದ್ದು, ಮಾವಿನ ಗಿಡದ ಜೊತೆಗೆ. ಕಾಯಿ ದೊಡ್ಡದಾಗ್ತಾ ಇದೆ, ಎಲೆಗಳು ಮಾತ್ರ ಎಲ್ಲೂ ಚಿಗುರಿಲ್ಲ. ಯಾಕೆಂದರೆ ಈ ಕಾಯಿ ಕಿತ್ತಿದ ಮೇಲೇ ಮತ್ತೆ ಗಿಡ ಚಿಗುರುತ್ತೆ. ಇವು ಒಂದು ಚಿಕ್ಕದಿದೆ, ಒಂದು ದೊಡ್ಡದಿದೆ ಕಾಯಿ. ಇದರಲ್ಲಿ ಇನ್ನೂ ಸೊಪ್ಪು ನೋಡಿ ಬೆಳೀತಾ ಇದೆ ಆಗಲೇ, ಮತ್ತು ಇದು ದಿನ ಬೆಳೆಯುತ್ತೆ. ಅದು ಬೆಂಡೆ ಗಿಡ, ಅದು ಫಸ್ಟ್ ಇಟ್ಟಿದ್ದ ಬೆಂಡೆ ಗಿಡ, ಸ್ವಲ್ಪ ದೊಡ್ಡದಾಗಿದೆ. ಇದರಲ್ಲಿ ಬದನೆ ಗಿಡನೂ ಇದೆ, ಇವು ಚಿಕ್ಕ ಬೆಂಡೆ ಗಿಡ. ಮೂರು ಇಟ್ಟಿದ್ದೀನಿ, ಒಂದೊಂದು ಕಡೆ ಮೂರು ಬಂದಿದೆ, ಒಂದೊಂದು ಕಡೆ ಒಂದು ಬಂದಿಲ್ಲ, ಎರಡು ಬಂದಿದ್ದಾವೆ ಆ ಥರ. ಅದಕ್ಕೆ ನಾನು ಮೂರು ಇಡೋದು, ಎಲ್ಲ ಒಂದು ಬಂದರೆ ಒಂದು ಬರದೇ ಇರಲಿಲ್ಲ, ಇದರಲ್ಲಾದರೂ ಒಂದೊಂದೇ ಬಂದಿದೆ, ಆ ಥರ ಆಗೋಗುತ್ತೆ. ಮೆಣಸಿನ ಗಿಡನೂ ಅಲ್ಲಲ್ಲಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಆಯಿಲ್ ಕ್ಯಾನ್ 5 ಲೀಟ್ರದು ಬದನೆ ಗಿಡ ಇಟ್ಟಿದ್ದೀನಿ. ಇದು ಬ್ರಹ್ಮಕಮಲ. ಆಮೇಲೆ ಚೆಂಡು ಹೂವಿನ ಸಸಿ ಬಂದಿರೋದು ಹಂಗೆ ಸಿಗಿಸಿದ್ದೀನಿ ಇರಲಿ ಅಂತ. ಇದೊಂದು ಬೀನ್ಸ್ ಗಿಡ, ಆ ಕಡೆ ಸೈಡ್ ಇರೋದು. ಇದು ಕಲರ್ ಸ್ಯಾಮಂತಿಗೆ ಆಯಿತು ಟೈಮು, ಅದು ಹೂವು ಬಿಡಲ್ಲ ಇನ್ನು, ಅದಕ್ಕೆ ಕಿತ್ತಾಕ್ತಾ ಇದ್ದೀನಿ. ಅದರಲ್ಲಿ ಒಂದೇ ಒಂದು ಬೀನ್ಸ್ ಗಿಡ ಇದೆ, ಸೈಡಲ್ಲೆಲ್ಲ ಜಾಗ ಇದೆ, ಇನ್ನೇನಾದ್ರು ಇಟ್ಕೋಬೇಕು. ಆಮೇಲೆ ಬೆಂಡೆ ಗಿಡ ನಿಧಾನವಾಗಿ ದೊಡ್ಡದಾಗ್ತಾ ಇದೆ, ಹೀರೆಕಾಯಿ ಗಿಡ. ಇದು ಪಾಲಕ್ ಸೊಪ್ಪು, ಪಾಲಕ್ಕು ಚೆನ್ನಾಗಿ ಬೆಳೀತಾ ಇದೆ, ಒಂದು 3-4 ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಬೆಟ್ಟತಾವ್ರೆ, ಕಲರ್ ಚೇಂಜ್ ಆಗುತ್ತಲ್ಲ ಆ ಹೂವು, ಮತ್ತೆ ಕಟ್ ಮಾಡಿದ್ಮೇಲೆ ಮತ್ತೆ ಬ್ರಾಂಚಸ್ ಆಗಿ ಇವಾಗ ಎಲ್ಲ ಕಡೆ ಮೊಗ್ಗಾಗ್ತಾ ಇದೆ. ಹೂವು ಅರಳಿದಾಗ ನಿಮಗೆ ಮತ್ತೆ ತೋರಿಸ್ತೀನಿ. ಇದು ಸಾಮಂತಿಗೆ ಆ ಕಡೆ ಈ ಕಡೆ ಇರೋದು ಮೆಣಸಿನ ಗಿಡ, ಬಜ್ಜಿ ಮೆಣಸಿನ್ಕಾಯಿ ಇಟ್ಟಿರೋದು ನೋಡಬೇಕು, ಬಿಟ್ಟಾಗ ಯಾವುದು ಅಂತ ಗೊತ್ತಾಗಲ್ಲ, ನಾನು ಹಾಕಿದ್ದು ಅದು ನೆನಪು. ಇದು ಚೇಪೆ ಗಿಡದಲ್ಲಿ ಸೊಪ್ಪು ಬೆಳೆದಿತ್ತಲ್ವ, ಅವಾಗ ನೋಡಿ ಚೇಪೆ ಗಿಡ ಕಾಣ್ತಿರ್ಲಿಲ್ಲ, ಬದನೆ ಗಿಡ ಚೇಪೆ ಗಿಡ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊಪ್ಪೆಲ್ಲ ಕಿತ್ತದ ಮೇಲೆ. ಇಲ್ಲೆಲ್ಲ ಬೆಂಡೆಕಾಯಿ, ಮೆಣಸಿನ್ಕಾಯಿ, ಆಮೇಲೆ ಏನೇನೋ ಬೀಜ ಇಟ್ಟಿದ್ದೀನಿ, ಎಲ್ಲನೂ ನೆನಪಿಲ್ಲ ನನಗೆ. ಹೀರೆಕಾಯಿ ಬಳ್ಳಿ ಅವು ದೊಡ್ಡವಾದ ಮೇಲೆ ಅವು ಏನು ಅಂತ ಗೊತ್ತಾಗೋದು ನನಗೆ. ಇಡವಾಗ ಎಲ್ಲ ಕಡೆ ಎಲ್ಲೆಲ್ಲಿ ಜಾಗ ಇರುತ್ತೆ ಇಟ್ಬಿಡ್ತೀನಿ. ಇದರಲ್ಲಿ ಬರೀ ಸೊಪ್ಪಿದೆ, ಸೊಪ್ಪಲ್ಲಿ ಆದಮೇಲೆ ಅದನ್ನು ಮತ್ತೆ ಮಣ್ಣೆಲ್ಲ ಕೆಳಗಡೆ ಮೇಲೆ ಮಾಡಿಬಿಟ್ಟು ಬೇರೆ ಏನಾದ್ರು ಇಟ್ಕೋಬೇಕು. ಈ ಥರ ಅವಾಗವಾಗ ಡೈಲಿ ಗಾರ್ಡನ್ ಕೆಲಸ ಇದ್ದೇ ಇರುತ್ತೆ. ಹಂಗೆ ಮಾಡಿದ್ರೇ ಗಾರ್ಡನಲ್ಲಿ ನಾವೆಲ್ಲನೂ ಚೆನ್ನಾಗಿ ಬೆಳೆಯೋಕ್ಕಾಗೋದು. ಇದು
ಅಂಜೂರ ಹಣ್ಣು, ಅದನ್ನು ಎಲೆ ಎಲ್ಲ ತೆಗೆದ್ಮೇಲೆ ಕಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. ಆಮೇಲೆ ನಿಂಬೆ ಗಿಡನೂ ಕಲರ್ ಚೇಂಜ್ ಆಗ್ತಾ ಇದೆ. ಈ ಸರಿ ಉಪ್ಪಿನಕಾಯಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಇದು ಬೀಜದಿಂದ ಮಾವಿನ ಬಂದಿದ್ದು ಮಾವಿನ ಗಿಡ. ಇದು ಇನ್ನೊಂದು ಅಂಜೂರ, ಇದನ್ನು ಎಲೆಗಳೆಲ್ಲ ಫ್ರೆಶ್ ಆಗಿ ಬಂದಿದೆ ಹೊಸದಾಗಿ. ಇದು ಹಳೆಯ ಗಿಡ, ಇದು ಫಸ್ಟ್ ಇದನ್ನು ತಂದಿದ್ದು. ಇದು ಮೇಲ್ಗಡೆ ಇದೆ, ಇದು ಕೆಳಗಡೆಯಿಂದ ಎಲೆ ಬರೋಲ್ಲ, ಎಲ್ಲಿ ಎಲೆ ಬರುತ್ತೋ ಅಲ್ಲಿಂದನೇ ಕಾಯಿ ಸ್ಟಾರ್ಟ್ ಆಗುತ್ತೆ. ಇದು ನೇರಳೆ ಹಣ್ಣಿನ ಗಿಡ, ಇದು ಗ್ರಾಫ್ಟೆಡ್ ಗಿಡ, ಹಣ್ಣು ಮಾತ್ರ ಬಿಟ್ಟಿಲ್ಲ, ಯಾವಾಗ ಬಿಡುತ್ತೋ ನೋಡಬೇಕು. ನಮಸ್ತೆ.